ನೋಡಿ ಅಗಸೆ ಬೀಜ ಇದು ಕೂದಲಿಗೆ ತುಂಬ ಒಳ್ಳೆಯದು. ಕೂದಲು ಉದುರುವುದನ್ನು ಕಂಟ್ರೋಲ್ ಮಾಡುತ್ತೆ ಇದು, ಮತ್ತು ನಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಇದನ್ನು ಸ್ವಲ್ಪ ನೆನೆಸಿಬಿಟ್ಟು ಬಿಸಿ ನೀರಲ್ಲಿ ಸ್ವಲ್ಪ ಇದು ಹಾಕಿಬಿಟ್ಟು ಸ್ವಲ್ಪ ಇದರ ಜೆಲ್ಲಿ ಬರುತ್ತೆ ನೆನೆ ಹಾಕಿ ಸ್ವಲ್ಪ ಹೊತ್ತಾದಮೇಲೆ. ಆಮೇಲೆ ಕುದಿಸಬೇಕು ಇದನ್ನು ಸ್ವಲ್ಪ ನೆನೆ ಹಾಕಿಬಿಟ್ಟು, ಒಂದು 2 ಸೆಕೆಂಡ್ ಕುದಿಸಿದರೆ ಇದರಲ್ಲಿ ನೀರು ಬರುತ್ತೆ ಲೋಲೆ ಥರ. ಇದನ್ನು ತೆಗೆದುಬಿಟ್ಟು ನಾವು ಸ್ವಲ್ಪ 1 ಟೇಬಲ್ಸ್ಪೂನಷ್ಟು ಕಾರ್ನ್ ಫ್ಲೋರ್ನ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಫೇಸ್ಗೆ ಹಾಕಿದರೆ ತುಂಬ ಶೈನಿಂಗ್ ಬರುತ್ತೆ. ಇದು ಎಷ್ಟೊಂದು ಬೆನಿಫಿಟ್ ಇದೆ ಗೊತ್ತುಂಟ? ಬನ್ನಿ ನಾವು ಇವಾಗ ಚಟ್ನಿ ಮಾಡೋಣ. ಹಾಯ್ ಹಲೋ, ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ? ನಾನಿವತ್ತು ಸ್ಪೆಷಲಾಗಿ ಒಂದು ಅಗಸೆ ಬೀಜದ ಚಟ್ನಿ ಮಾಡಬೇಕು ಅಂತ ಇದ್ದೀನಿ. ನೋಡಿ ಅಗಸೆ ಬೀಜ ಇದು ಹೇಗೆ ಮಾಡೋದು ಮತ್ತು ಇದರಲ್ಲಿ ಬೆನಿಫಿಟ್ಸ್ ಏನಿದೆ ಅಂತ ನಾವು ತಿಳ್ಕೊಳ್ಳೋಣ. ಇದು ಕೂದಲಿಗೆ ತುಂಬ ಒಳ್ಳೆಯದು, ಹೇರ್ ಗ್ರೋತಿಗೆ ಮತ್ತು ಹೇರ್ ಫಾಲ್ ಆಗುವುದನ್ನು ಕಂಟ್ರೋಲ್ ಮಾಡುತ್ತೆ. ಮತ್ತು ಇದು ತುಂಬ ಹೆಲ್ತಿಗೆ ತುಂಬ ಒಳ್ಳೆಯದು. ಆದರೆ ಈ ಚಳಿಗಾಲದ ಟೈಮಲ್ಲಿ ನಾವು ಇದನ್ನು ಯಾವ ರೀತಿಯ ಒಂದು ಸೇವನೆಯನ್ನು ಕೂಡ ಮಾಡ್ಕೋಬೋದು. ಅಂದರೆ ಇದು ಉಷ್ಣಾಂಶ ಹೊಂದಿರುವಂಥ ಒಂದು ಬೀಜ. ಇದನ್ನು ನಾವು ಶೀತ ಅಂದರೆ ವಿಂಟರ್ ಟೈಮಲ್ಲಿ ಅಂದರೆ ಚಳಿಗಾಲದಲ್ಲಿ ಇದನ್ನು ಸೇವಿಸಿದರೆ ಎಲ್ಲ ಒಂದು ದೇಹದ ಉಷ್ಣಾಂಶ ಹೊಂದಿರುವಂಥ ವ್ಯಕ್ತಿಗಳಿಗೂ ಇದು ಸೂಟ್ ಆಗುತ್ತೆ. ಬನ್ನಿ ಇದರ ಚಟ್ನಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಬನ್ನಿ, ನಾನಿಲ್ಲಿ ಒಂದು 3 ಟೇಬಲ್ಸ್ಪೂನಷ್ಟು ಅಗಸೆ ಬೀಜನ ತೊಗೊಳ್ತಾ ಇದ್ದೀನಿ. ಆಮೇಲೆ ಒಂದು 4 ಬ್ಯಾಡಗಿಮೆಣಸು ತೊಗೊಂಡಿದ್ದೀನಿ. ಒಂದು 2 ಎಸಲು ಬೆಳ್ಳುಳ್ಳಿ ಜಜ್ಜಿದ್ದೀನಿ. ಒಂದು ತುಂಡು ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಅರಸಿನ ಪುಡಿ, ಜೀರಿಗೆ ನಾನು 1 ಟೇಬಲ್ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ, ಸಾಸಿವೆ 1/2 ಟೇಬಲ್ಸ್ಪೂನ್ ಅಷ್ಟು, ಆಮೇಲೆ ಕರಿಬೇವಿನ ಸೊಪ್ಪು 1 ಮುಷ್ಟಿಯಷ್ಟು, ತೆಂಗಿನ ತುರಿ ತೊಗೊಂಡಿದ್ದೀನಿ. ಆಮೇಲೆ ನಾನು ಇಲ್ಲಿ ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ. ಓಕೆ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಇವಾಗ ನಾನು ಒಂದು ಸ್ವಲ್ಪ ತೆಂಗಿನೆಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ನಾವು ಮಸಾಲೆನ ಸ್ವಲ್ಪ ಫ್ರೈ ಮಾಡೋಣ. ಸ್ವಲ್ಪ ಕೊಕೊನಟ್ ಆಯಿಲ್, ಇದಕ್ಕೆ ನಾನು ಬ್ಯಾಡಗಿ ಮೆಣಸು ಹಾಕ್ತಾ ಇದ್ದೀನಿ, ಸ್ವಲ್ಪ ಫ್ರೈ ಆಗಲಿ. ಇವಾಗ ನಾನು ಇಲ್ಲಿ ಇರುವಂಥ ಎಲ್ಲ ಮಸಾಲೆನ ನಾನು ಒಟ್ಟಿಗೆ ಇದಕ್ಕೆ ಹಾಕ್ತಾ ಇದ್ದೀನಿ ಫ್ರೈ ಆಗೋದಕ್ಕೆ. ಅರಸಿನ ಪುಡಿ ಹಾಕ್ತಾ ಇಲ್ಲ, ಮತ್ತೆ ಹಾಕ್ತಾ ಇದ್ದೀನಿ. ನೋಡಿ ಸಿಗಿತಾ ಉಂಟು. ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಇವಾಗ ಇದು ಆಗಿದೆ, ನಾನು ಇದನ್ನು ತೆಗಿತಾ ಇದ್ದೀನಿ, ಸಾಕು. ಇವಾಗ ಅಗಸೆ ಬೀಜವನ್ನು ಫ್ರೈ ಮಾಡಬೇಕು. ಇದಕ್ಕೆ ಎಣ್ಣೆ ಹಾಕೋದು ಬೇಡ, ಇದರಲ್ಲಿ ಎಣ್ಣೆ ಬಿಟ್ಕೊಳ್ಳುತ್ತೆ. 2 ಟೇಬಲ್ಸ್ಪೂನು 3 ಟೇಬಲ್ಸ್ಪೂನ್ ಹಾಕ್ತಾ ಇದ್ದೀನಿ, ಸಾಕು. ಜಾಸ್ತಿ ಹಾಕ್ಬಾರ್ದು, ಇದು ಹೀಟ್ ಇರುತ್ತೆ, ಉಷ್ಣಾಂಶ ಹೊಂದಿರುತ್ತೆ ಇದು. ಹಾಗಾಗಿ ಇದು ಸಿಡಿತಾ ಉಂಟು, ನಾನು ತೆಗ್ತಾ ಇದ್ದೀನಿ. ಕೊನೆಯದಾಗಿ ನಾನಿಲ್ಲಿ ತೆಂಗಿನ ತುರಿಯನ್ನು ಕೂಡ ನಾನು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ. ಇದು ಅರಸಿನ ಪುಡಿ ಹಾಕಿಬಿಟ್ಟು ಫ್ರೈ ಮಾಡೋಣ. ಸ್ವಲ್ಪ ಫ್ರೈ ಆದಮೇಲೆ ಅರಸಿನ ಪುಡಿನ ಆ್ಯಡ್ ಮಾಡೋಣ. ಇವಾಗ ಅರಸಿನ ಪುಡಿನ ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆಗಲಿ, ಒಂಥರ ಒಳ್ಳೆ ಸ್ಮೆಲ್ ಬರುತ್ತೆ ಅರಸಿನ ಪುಡಿ ಹಾಕಿದ್ಮೇಲೆ. ಸ್ವಲ್ಪ ಈ ಕಡೆ ಆ ಕಡೆ ಸ್ವಲ್ಪ ಫ್ರೈ ಮಾಡಿದರೆ ಸಾಕು. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂತು. ಇವಾಗ ಆಗಿದೆ, ಸಾಕು ಇದು. ಓಕೆ, ನಾನು ಇವಾಗ ಈ ಮಸಾಲೆ ಎಲ್ಲ ನಾನು ಮಿಕ್ಸಿಯಲ್ಲಿ ಹಾಕಿ ರುಬ್ತೀನಿ, ನೀರು ಹಾಕ್ಬಾರ್ದು. ಬೆಲ್ಲ ಮತ್ತೆ ಹಾಕೋಣ, ಉಪ್ಪು ಮತ್ತೆ ಎಲ್ಲ ಸೇರಿಸ್ಬಿಟ್ಟು ನಾನು ಮಿಕ್ಸಿಗೆ ಹಾಕ್ತೀನಿ. ನೋಡಿ ಮಸಾಲೆ ಪುಡಿ ಮಾಡಿ ತೊಗೊಂಡು ಬಂದಿದ್ದೀನಿ. ಇವಾಗ ತೆಂಗಿನ ತುರಿನ ಪುಡಿ ಮಾಡೋಣ. ಪೌಡರ್ ಮಾಡಿ ತೊಗೊಂಡು ಬಂದಿದ್ದೀನಿ ಎರಡನ್ನು ಕೂಡ. ಇವಾಗ ಬೆಲ್ಲವನ್ನು ಮಿಕ್ಸ್ ಮಾಡಬೇಕು. ಆಮೇಲೆ 1 ಟೇಬಲ್ಸ್ಪೂನಷ್ಟು ತುಪ್ಪನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ನೀರು ಹಾಕುವ ಹಂಗಿಲ್ಲ, ಇದಕ್ಕೆ 1 ಟೇಬಲ್ಸ್ಪೂನಷ್ಟು ಸಾಕು. ನೀರು ಹಾಕುವ ಹಾಕಿದರೆ ಇದು ಲೋಲೆ ಥರ ಬರುತ್ತೆ,
ಹಾಗಾಗಿ ನೀರು ಯೂಸ್ ಮಾಡಬಾರ್ದು. ನಾನು ಇದನ್ನು ಕೈಯಲ್ಲೇ ಮಿಕ್ಸ್ ಮಾಡ್ತೀನಿ. ಈ ಥರ ಎಲ್ಲ ಮಿಕ್ಸ್ ಮಾಡಬೇಕು. ನೀವು ಎಣ್ಣೆನೂ ಯೂಸ್ ಮಾಡ್ಕೋಬೋದು, ತುಪ್ಪನೇ ಯೂಸ್ ಮಾಡಬೇಕಾಗಿಲ್ಲ. ನಾನು ಇಲ್ಲಿ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ನೀವು ಫ್ರಿಜ್ಜರಲ್ಲಿ ಇಟ್ಟು ಒಂದು ವಾರ ಇಟ್ಬಿಟ್ಟು ನೀವು ಯೂಸ್ ಮಾಡ್ಕೊಬೋದು. ಒಂದು ಗಾಜಿನ ಒಂದು ಬರಣಿಯಲ್ಲಿ ಹಾಕಿಬಿಟ್ರೆ ಒಂದು ವಾರ ಯೂಸ್ ಮಾಡ್ಬೋದು. ಹೀಗೆ ಮಾಡಿ ನೀರು ಹಾಕಿದರೆ ಯೂಸ್ ಮಾಡೋಕ್ಕಾಗಲ್ಲ, ಒಂದೇ ದಿನ ಯೂಸ್ ಮಾಡೋಕ್ಕಾಗೋದು. ಓಕೆ, ಇವಾಗ ಚಟ್ನಿ ರೆಡಿಯಾಗಿದೆ, ನಾವು ಟೇಸ್ಟ್ ಮಾಡೋಣ. ಅಗಸೆ ಬೀಜದ ಚಟ್ನಿ ಪುಡಿ ರೆಡಿಯಾಗಿದೆ, ಬನ್ನಿ ಇವಾಗ ನಾವು ಟೇಸ್ಟ್ ಮಾಡೋಣ.